ಮೊದಲಿಗೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಶ್ರೀ ಗುರುಬಸವ ಶಿಕ್ಷಣ ಸಂಸ್ಥೆ ಮಂದಾರ ಪಬ್ಲಿಕ್ ಸ್ಕೂಲ್ ಬಗ್ಗೆ ಇವತ್ತು ಮಾರ್ಚ್ 8 ಮಹಿಳಾ ದಿನಾಚರಣೆಯ ಮಹಿಳಾ ಸಂಭ್ರಮ ವಿಷಯ ಎಷ್ಟು ಚಂದ ಕೊಟ್ಟಾರ ಅಂದ್ರೆ ಮಹಿಳಾ ಸಂಭ್ರಮ. ಇವ ಸಂಭ್ರಮ ಇದಂತ ಅನಿಸ್ಲಿಲ್ಲ ನನಗೆ ಆಗಡೆ, ಯಾಕಂದ್ರೆ ನಿಮ್ಮನ್ನ ಕರೆದು ಕರೆದು ಆಟ ಆಡಿಸಿದ್ರು ನೀವಾಗಲೇ ಯಾವ ಒಬ್ಬರು ಬರಲಿಲ್ಲ. ನೀವು ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ತಾಯಿರಾಗಬೇಕು. ಮೊದಲು ಮನೆಯಾಗಿರಲಿಲ್ಲ ಹೇಳಿದ್ರು ಟೀಚರ್ಸ್ ಕರೆದ್ರು ನಿಮ್ಮನ್ನ, ಆದ್ರೂ ನೀವು ಕೆಲವೊಂದಿಷ್ಟು ಬೆಳವಣಿಗೆ ಅಷ್ಟು ಟೀಚರ್ಸ್ ಅಷ್ಟು ಬಂದ್ರಿ ಅಂತ ಅದು ನನಗೆ ಸ್ವಲ್ಪ ಬೇಸರ ಅನಿಸ್ತು. ಯಾಕಂದ್ರೆ ಮಹಿಳೆಯ ವಿಶ್ವದಲ್ಲಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಮೊದಲಿಗೆ 1977ರಲ್ಲಿ ಆಚರಣೆ ಮಾಡೋದು ಜಾರಿಗೆ ಬಂತು. ನಾವು ನಮ್ಮ ಜೀವನದಲ್ಲಿ ನಮ್ಮ ಜವಾಬ್ದಾರಿಗಳೇನು, ಮಗುವಿನ ಬೆಳವಣಿಗೆಯಲ್ಲಿ ತಾಯಿಯ ಪಾತ್ರ ಏನು ಅದು ನಾವು ಮೊದಲು ತಾಯಂದ್ರಾಗಿ ನಾವು ಅರ್ಕೊಳ್ಬೇಕು. ಮುಂಜಾನೆ ಬಡ ಬಡ ಎದ್ದವ್ರು ಜಳಕ ಮಾಡಿ ಶಾಲಿ ಡ್ರೆಸ್ ಹಾಕಿ ಅವ್ರು ಏನು ತಿಂತಾರೆ ಅವ್ರು ಮಾಡ್ತಾರೆ ಶಾಲಿ ಅನ್ಕೃಷ್ಟ್ರೆ ಅಬ್ಬ ಮುಗಿತು ನಮ್ಮ ಜವಾಬ್ದಾರಿ ಅವರಿಗೂ ಅದು ಅಷ್ಟಲ್ಲ ನಮ್ಮ ಜವಾಬ್ದಾರಿ. ಒಂದು ಶಿಲೆಯನ್ನ ಒಬ್ಬ ಶಿಲ್ಪಿ ಹೆಂಗೆ ಕೆತ್ತಾನಂದ್ರೆ ಆ ಉಳಿ ಪೆಟ್ಟು ತಿಂದಾಗನ ಆ ಕಲ್ಲು ಶಿಲೆ ಆಗ್ತವೆ. ಒಂದು ಮಗು ಬೆಳಿಬೇಕಾದ್ರ ಅದ್ರ ಹಿಂದೆ ಶಿಲ್ಪಿಯಾಗಿ ತಾಯಿನೂ ನಿಂತಾಳ ಜೊತೆಗೆ ತಂದೆನೂ ನಿಂತ. ಆದ್ರೆ ಇವತ್ತು ನಾವು ಸ್ವಲ್ಪ ತಂದೆನ ಸ್ವಲ್ಪ ಸೈಡ್ ಇಡೋಣ ಮಹಿಳೆ ದಿನಾಚರಣೆ ಆಗಿದ್ರಿಂದ. ಅದಕ್ಕೆ ಬೇರೆಯವ್ರ ಒಂದು ಮಾತು ಹೇಳ್ತಾರೆ, ಈ ಬದುಕೊಂದು ಸುಂದರವಾದ ಮಿಡಿಯುವ ವೀಣೆ ಇದ್ದಂಗ. ನಾವು ಬದುಕಿರುವವರೆಗೂ ಸುಂದರವಾದ ವೀಣೆ ಇದ್ದಂಗ. ಆ ವೀಣೆಗೆ 4 ತಂತಿ ಇರ್ತಾವ. ನೀವು 4 ತಂತಿ ಧಾರಾವಾಹಿ ನೋಡಿರ್ಬೋದು, ಓದಕ್ಕಲ್ರಿ. ಆ 4 ತಂತಿಯೊಳಗೆ ನಾನು ನೀನು ಆನು ತಾನು ಅಂಥೇಳಿ ಬೇಂದ್ರೆಯವ್ರು ಹೇಳ್ತಾರ. ಈ ನಾನು ಅನ್ನೋದ ತಂದೆ, ನೀನು ಅನ್ನೋದು ತಾಯಿ. ಈ ನಾನು ನೀನು ಅನ್ನೋ ತಂದೆ ತಾಯಿ ಎರಡು ಜೀವಗಳು ಒಂದಾದಾಗ ಆಣು ಅನ್ನೋ ಒಂದು ಕೂಸು ಅದು ಪರಮಾತ್ಮ ಶಕ್ತಿಯಾಗಿ ಆಣು ನೀನು ತಾನು ಆಗಿ ಆ ಮಗುವಿನ ಏನು ಸೃಷ್ಟಿಯಲ್ಲಿ ಆ ಮಗುವಿಗೆ ಒಂದು ಜೀವವನ್ನು ಏನು ಕೊಡ್ತಾವ ತಾಯಿ, ಅದೇ ಒಂದು ಅದ್ಭುತ ಶಕ್ತಿ ಒಂದು ತಾಯಿಗೆ ಇರ್ತತಿ ಅಂತೇಳಿ ಬೇಂದ್ರೆ ಹೇಳ್ತಾರೆ. ಅಂತ ತಾಯಂದಿರನ್ನ ನಾವೀಗ ಇಲ್ಲಿ ನೋಡ್ತೀವಿ. ಮನೆಗಳನ್ನ ಬೆಳಗುವ ಮಣಿಗಳ ನೀವು ಕಣ್ಮಣಿಗಳು. ಈಗ ಮಕ್ಕಳಿಗೆ ನೀವು ನಾವು ಏನು ಕೊಡಬಾರ್ದು ಏನು ಕೊಡಬೇಕು ಇವನು ಎರಡು ತಲೆ ಇರ್ಬೋದು ಮೊದಲು ಅವ್ರು ಹಠ ಮಾಡ್ತಾರೀ ಸಣ್ಣವ್ರಿರ್ತಾರೆ. ನೀವೇನು ಮಾಡ್ತೀರಿ ಹಾಳಾಗ್ತಾರೆ ಅವ್ರು, ಏ ಭಾಳ ಹಾಳಾಗ್ತಾರವ್ರು, ಏ ಕೊಡಿಸ್ಬಿಟ್ರೆ ಹಾಕ್ಬಿಡಿ. ಈ ಕ್ಷಣಕ್ಕೆ ಅವ್ರು ಗಪ್ಪಾಗಿಬಿಡ್ತಾರೆ, ಅವ್ರು ಬೇಡಿದ್ದನ್ನೆಲ್ಲನೂ ಕೊಡ್ಸ್ಕೊತ ಹೋಗ್ತೀರಿ. ಆದ್ರೆ ಮುಂದೊಂದಿನ ನಿಮಗೆ ಕೊಡ್ಸಕ್ ನೀಗ್ಲಾದಂತ ಅದನ್ನ ಕೇಳ್ತಾರ ಅವ್ರು, ಆಗ ನಿಮಗೆ ಕೊಡ್ಸಕ್ ಆಗಂಗಿಲ್ಲ. ಅಳ್ಳಿ ಅವರು ಎಷ್ಟು ತಾಸು ಒಂದು ತಾಸು ಹೇಳ್ತಾರೆ ಬಿಡ್ರಿ ಕೈ ಬಿಡ್ರಿ. ಕೆಲವೊಂದ್ಸಲ ಪ್ರೀತಿನೂ ಮಾಡ್ರಿ, ಕೆಲವೊಂದ್ಸಲ ದಂಡಿಸ್ರಿ. ಎಲ್ಲೆಲ್ಲಿ ಯಾವ ಪರಿಸ್ಥಿತಿ ಒಳಗೆ ನಾವು ಎಲ್ಲಿರ್ತೀವಿ ಆ ಸ್ಥಿತಿಗೆ ತಕ್ಕಂಗ ಮಗುವಿನ ಮುದ್ದಿಸ್ರಿ ಮತ್ತು ದಂಡಿಸ್ಬೇಕು ನಾವು. ಅಂದಾಗ ಅವರು ಈಗಿನ ಕೆಲವೊಂದು ಮಕ್ಕಳು ಮಾತಾಡಿರ್ತಾವ್ ನೋಡ್ಬೇಕು ನೀವು, ಏನಾರು ಕೊಡಿಸಿಲ್ಲ ಅಂದ್ರೆ ನಮ್ಮನ್ನ ಕಡಿಬೇಕು ನೀವು ಅಂತ ಕೇಳ್ತಾರೆ. ಇನ್ನ ಇಟ್ಟ ಇರ್ತಾರೆ ಅವ್ರ ಪ್ರಶ್ನೆಗೆ ನಾವು ಕೆಲವೊಂದು ಉತ್ತರ ಕೊಡೋಕ್ಕಾಗಿಲ್ಲ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆ ಕೊಟ್ಟಾಗ ನಾವು ಏನು ಉತ್ತರ ಕೊಡ್ಬೇಕು, ಅವಾಗ ದಂಡಿಸ್ಬೇಕು ಅಂತ ಹೊಡಿಬೇಕು. ಏನು ತಪ್ಪಿಲ್ಲ ಶಾಲೆ ಒಳಗೆ ಅಂತ ಟೀಚರ್ಸ್ ಅಂತರೂ ಕೈ ಕಟ್ಟಿ ಹಾಕ್ಬಿಟ್ಟೇವ ನಾವು. ಏನ ಮಕ್ಕಳನ್ನ ಹೊಡಿಬೇಡ್ರಿ ನೀವು, ಮರದಿನ ಬಂದ್ಬಿಡ್ತೀರಿ ಶಾಲೆ ಹೊಡಿಬೇಡ್ರಿ. ನಾವು ಏನು ಕಲ್ತಟ್ ಕಲೀರಿ, ಎರಡು ಅಕ್ಷರ ಕಲೀರಿ ಅವ್ನು ಸಾಕು, ಹೊಡಿಬೇಡ್ರಿ ನೀವು. ಕಲ್ತಾನ್ರಿ ಅವ್ನು ಸೂಕ್ಷ್ಮದಾನ್ರಿ ಬಂದು ಹೇಳಿಬಿಡ್ತೀರಿ. ಶಾಲೆ ಒಳಗೆ ಮಕ್ಕಳು ಎಷ್ಟೊತ್ತಿರ್ತಾರೆ ಹೇಳ್ರಿ, ಟೀಚರ್ಸ್ ನೋಡಿ ಭಾಳ ಒಂದು 10 ರಿಂದ 4 ಗಂಟೆ ತನಕ ಇರ್ತಾರೆ ಹೌದಿಲ್ರಿ. ನೀವು ಮನೆಯಾಗ ಎಷ್ಟು ತಾಸು ಇಡ್ತೀರಿ ಅವ್ರನ್ನ, ರವಿವಾರ ಯಾಕಾರ ಅಂತ ರವಿವಾರ ಶಾಲೆ ಇರ್ಬೇಕಿತ್ತು ಅಂತೀರಿ ಅಂತೀರಿ. ನೀವು
ಪ್ರಗಟ ಜನ ಅಂದ್ರೆ ನಾನು ನೋಡೀನಿ. ಆದ್ರೆ ಟೀಚರ್ಸ್ ಒಂದು ಶಿಕ್ಷಕ ವೃತ್ತಿ ಅನ್ನೋದು ಏನಿರ್ತದಲ್ಲ ಆ ವೃತ್ತಿ ಮುಂದೆ ಯಾವ ವೃತ್ತಿನೂ ಕೆಳಗನ ಅನ್ಸುತ್ತೆ ನನಗೆ ಅನ್ಸುತ್ತೆ. ಈಗ ಒಂದು ಮಗುವಿನ ಕೇಳ್ತೀರಿ ನೀವು ನೀವು ಮುಂದೆ ಏನಾಗ್ಬೇಕಂತ ಮಾಡಿಪ್ಪ ಅವ್ರು ಹೇಳ್ತಾರೆ ನಾ ಡಾಕ್ಟರ್ ಆಗ್ಬೇಕಂತ ಮಾಡೀನಿ ಇಂಜಿನಿಯರ್ ಆಗ್ಬೇಕಂತ ಮಾಡೀನಿ ವಕೀಲ ಆಗ್ಬೇಕಂತ ಮಾಡೀನಿ ಯಾರು ನಾ ಇಲ್ಲಿವರೆಗೂ ಒಂದು ಮಗನು ರೈತ ಆಗ್ಬೇಕಂತ ಮಾಡೀನಿ ಅಂತ ಹೇಳಿ ಕೇಳಿಲ್ಲ ಕೇಳಿದ್ರೆ ನೀವೆಲ್ಲರ ಮತ್ತ ರೈತನೇ ಇಲ್ಲ ಅಂದ್ರೆ ನಾವು ಏನು ತಿಂತೀವಿ ಹೇಳಿ ಹೊಡ್ತೀವಿ ಸಾಧ್ಯನೇ ಇಲ್ಲ ಅನ್ನ ಇಲ್ಲ ಅಂದ್ರೆ ಎಲ್ಲರಿಗೆ ಮಣ್ಣಾಗತ್ತೆ. ಮಗುವಿಗೆ ಮೊದಲು ನಾವು ಐದು ಎಸ್ ಗಳನ್ನು ಕಲಿಸ್ಬೇಕು ಐದು ಎಸ್ ಒಂದು ಶಿಕ್ಷಣ ಸಂಸ್ಕೃತಿ ಸಂಸ್ಕಾರ ಸ್ವಚ್ಛತೆ ಶಿಸ್ತು ಕೊನೆಗೆ ಆರನೇದು ಸೃಜನಶೀಲತೆ ಅನ್ನೋದನ್ನು ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು. ಇವೆಲ್ಲ ಇದ್ದಾಗ ಒಂದು ಪರಿಪೂರ್ಣ ಮಗುವನ್ನ ತಾಯಿ ಸೃಷ್ಟಿಸ್ತಾಳ ಆ ಶಕ್ತಿ ತಾಯಿ ಕೊಟ್ಟಿರ್ತಾನ ದೇವ್ರ ಮೊದಲ ಮಗು ಎಲ್ಲ ಹೊಟ್ಟಾಗಿದ್ದಾಗನ ಕಲ್ಸ್ ಬಂದಿರ್ತತಿ. ಮೊದ್ಲಿಗೆ ಹೇಳ್ತಿದ್ರೆ ನಾಲ್ಕು ತಿಂಗಳ ತನ ಮಗು ಕಟ್ಟಿದ ಸೃಷ್ಟಿ ಅನ್ಪಿಸ್ತಿರ್ಲಿಲ್ಲ ಅಂತ ಈಗೇನ್ ಮಾಡ್ ಹುಟ್ಟಿದ್ಗಳೇ ಬಿಚ್ಚಿಟ್ಟಿರ್ತಾವ ಮೊಬೈಲ್ ಕೊಡು ಮೊಬೈಲ್ ಕೊಡು ಮೊಬೈಲ್ ಕೊಡ್ರಿ ಮೊಬೈಲ್ ಇಸ್ಕೊಡ್ ನೀವು ಯಾಕೆ ಹೇಳ್ತಾವ ನೋಡ್ಬೇಕು ಯಾರ ಹೊಡೆದ್ರನ ಇವ್ರಿಗೆ ಹಂಗ ಮಾಡ್ತಾರ ಮೊಬೈಲ್ ಅನ್ನು ದಯವಿಟ್ಟು ಆದ ಮೂರ ಅಂಕರ ಬಿಡ್ಸಕಾಗಿಲ್ಲ ಅದು ಗೊತ್ತ ನಂಗೆ 100% ಕೋವಿಡ್ ಇದ್ದಾಗ ಹೊರಗೋಗ್ತಾರ ನಮ್ಮ ಮಕ್ಕಳು ಬ್ಯಾಡ ಮನ್ಯಾಗ ಇಲ್ಲೋ ಮೊಬೈಲ್ ಬಿಡ್ತಾರ ತಗೋಕೊಂಡ್ರಿ ಕೊಟ್ಟು ಕುಂಡಿಸ್ಬಿಡ್ತೀರಿ ಅವ್ರಿಗೆ ಇಡು ರೂಢಿ ಆಗಿಬಿಟ್ಟಿರ್ತಿ ಮೊಬೈಲ್ ಅಂಕರ ಬಿಡಂಗಿಲ್ಲ ಅವ್ರು ಇನ್ನೂ ನಿಮ್ಮನ್ನು ಬಿಟ್ಟಿರ್ತಾರೆ ಮೊಬೈಲ್ ಬಿಟ್ಟಿರಂಗಿಲ್ಲ ಅವ ಅಪ್ಪ ಇಲ್ಲಿಗೂ ನಡೆದೈತೆ ಅವ್ರಿಗೆ ಮೊಬೈಲ್ ಅಂದಿದ್ರ ಸಾಕ ಏನು ಬ್ಯಾಡಿಗಿನ ಮಕ್ಕಳಿಗೆ ಆ ಮೊಬೈಲ್ ಅವ್ರ ಕೈಯಾಗ ಕೊಟ್ಟು ಕುಂಡಿಸಿ ನೀವೇನ್ ಮಾಡ್ತೀರಿ ಧಾರಾವಾಹಿ ನೋಡ್ತೀರಿ ಪಕ್ಕ ಐದು ಗಂಟೆ ಹೆಸರು ಅಂತಂದ್ರೆ ಧಾರಾವಾಹಿ ಟೈಮ್ ಅವ್ರು ಸಾಲಿ ಬಿಟ್ಟು ಮನೆಗೆ ಬರ್ತಾರೆ ಓಡಿ ಇವ್ರು ಸೀರಿಯಲ್ ಟೈಮ್ ಚಲೋ ಹೋಮ್ವರ್ಕ್ ಕೊಟ್ಟಾರ ಸಾಲ್ಯಾಗ ಇಲ್ಲಿ ಕೊಟ್ಟಾಗ ನೋಡೋದು ತಗೊಂಡು ಗುರ್ತ ತೆಗೆದು ಅವ್ರು ಹೋಗಿತ್ತಾರ ಆ ಪಾಠ ತೆಗೆದು ನೀವು ಏನು ಕೊಟ್ಟಾರ ಟೀಚರ್ ಇವತ್ತು ಏನು ಮಾಡಿ ಬಂದಿ ಸಾಲಿ ಒಳಗೆ ಒಂದು ಐದು ನಿಮಿಷ ಕೂತು ಕೇಳ್ರಿ ಮಕ್ಕಳು ನಿಮ್ಮ ಧಾರಾವಾಹಿ ಅವ್ರು ಸಾಲಿ ಕಳಿಸಿ ನಮ್ಮ ಮನೆಯ ಪ್ರಸಾರ ಹಾಕಿರ್ಬೇಕು ನಾ ಧಾರಾವಾಹಿ ನೋಡೋ ಏನು ಮತ್ತೆ ನಾ ನಿಜವಾಗಿ ಹೇಳಾಕ್ತೀನಿ ದಯವಿಟ್ಟು ನೀವು ಧಾರಾವಾಹಿ ನೋಡ್ರಿ ನಾ ಬೇಡ ಅನ್ನಂಗಿಲ್ಲ ಅನ್ನಂಗಿಲ್ಲ ತಾಯಿ ಆಲ್ಮೋಸ್ಟ್ ಎಲ್ಲನೂ ತ್ಯಾಗ ಮಾಡ್ಕೋತಾನೆ ಬಂದಿರ್ತಾವ ಏನು ಒಂದು ಸಣ್ಣ ತ್ಯಾಗ ಮಾಡ್ರಿ ನಿಮ್ಮ ಮಕ್ಕಳ ಸಲುವಾಗಿ ಇವತ್ತಿನ ಧಾರಾವಾಹಿ ನಾಳೆಗೆ ನೋಡ್ರಿ ಅವ್ರ ಅಭ್ಯಾಸ ಕಡೆ ಲಕ್ಷ ವಹಿಸ್ರಿ ನಾವೊಂದು ಸಮಾಜಕ್ಕೀಗ ಒಳ್ಳೆ ನಾಗರಿಕ ಮಕ್ಕಳನ್ನು ಕೊಡಬೇಕಾದ ಅವಶ್ಯಕತೆ ಐತಿ. ಬಂಧುಗಳೇನು ಸ್ವಲ್ಪ ತಲೆ ಸಮಾಜಘಾತಕ ಮಕ್ಕಳನ್ನು ನಾವು ಕೊಡಾಕ್ತೀವಿ ದೇಶಕ್ಕೆ ಅಟ್ಲೀಸ್ಟ್ ಕುವೆಂಪು ಅವ್ರು ಹೇಳಿದಂಗೆ ಏನಾದರೂ ಆಗು ಮೊದಲು ಮಾನವನಾಗು ಅಂತ ಹೇಳ ಸಮಾಜಕ್ಕೆ ಅವ್ರು ಏನು ಒಂದು ಕೆಲಸ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಒಳ್ಳೆ ವ್ಯಕ್ತಿ ಚಲೋ ಅದಂತ ಅವ್ ಏನು ಮಾಡ್ಲಿಕ್ಕೆ ಅಸ್ಕೊಂಡ್ಕೊಂಡಿರ್ತಾನ ಅಂಥ ವ್ಯಕ್ತಿಗಳನ್ನಾದ್ರೆ ಕೊಡು ಸಮಾಜಕ್ಕೆ ಅದಕ್ಕೆ ನೀವೇ ಟಿ ವಿ ನೋಡೋ ಕಡಿಮೆ ಮಾಡಿ ಅವ್ರು ಬಂದ್ರೆ ಟಿ ವಿ ಆರಿಸ್ರಿ ಅಭ್ಯಾಸ ಮಾಡಿಸ್ರಿ ಸಾಂಸ್ಕೃತಿಕ ಚಟುವಟಿಕೆಗಳು ಭಾಗವಹಿಸ್ರಿ ಅವ್ರ ಜೊತೆ ಡ್ಯಾನ್ಸ್ ಮಾಡ್ರಿ ಮನ್ಯಾಗ ವಾಲಂತಾರ ಅವರು ನಿಮ್ಮ ಕೆಲಸ ಅಡಿಗೆ ಆಯ್ತು ಎಲ್ಲ ಆಯ್ತು 24 ತಾಸಂತ್ರಿ ಏನು ಅಡಿಗೆ ಮಾಡಂಗಿಲ್ಲ ನೀವು ಖಾಲಿ ಇರತ್ತೀರಿ ಏನೋ ಬೇರೆ ಕೆಲಸ ಮಾಡ್ತೀರಿ ಅಂದ್ರೂ ಆಟ ಆಡ್ರಿ ಅವ್ರ ಜೊತೆ ಎಲ್ಲಾನು ಮನುಷ್ಯ ನಾವೇನು ಮಾಡ್ತೀವಿ ಹುಟ್ಟಿನಿಂದ ಎಲ್ಲಾನು ತಿಳ್ಕೊಂಡ್ ಬಂದಿಲ್ಲ ನಮಗ್ ತಿಳಿಲಿಲ್ಲ ಅಂದ್ರೆ ಗೋಡಿಕೆ ತಿಳ್ಕೊರಿ ಅಂತೇಳಿ ಹಿರಿಯರು ಹೇಳ್ತಾರ ಓದತ್ತಿಲ್ಲ ನಿಮಗೆ ಅದಕ್ಕೆ ನಿಮಗೆ ಏನೂ ತಿಳಿಲಿಲ್ಲ ಟೀಚರ್ಸ್ ಹಾಕಿದ್ ಸ್ಕೂಲ್ ಒಳಗೆ ಅವ್ರಿಗೆ ಬರ್ರಿ ಮರ್ದಿನ ನಮ್ಮ ಮಗಗೆ ಇಂಥವ್ ಹಾಕಿರಿ ನಮಗ್ ಗೊತ್ತಿಲ್ಲ ಇದೆ ನೀವು ತಿಳ್ಕೊರಿ ಅವ್ರಿಗೆ ತಿಳಿಸ್ರಿ ಟಿ ವಿ ನೋಡೋದು ಕಡಿಮೆ ಮಾಡ್ರಿ ಮೊಬೈಲ್ ಆದಷ್ಟು ಕಡಿಮೆ ಮಾಡ್ರಿ ಕೊಡುವುದು ನೀವು ಬಳಕೆ ಕಡಿಮೆ ಮಾಡಿದ್ರೆ ಅಂದ್ರೆ ಅವ್ರು ಮೊಬೈಲ್ ಹಿಡಿಯಕ್ ಹೋಗ್ಲಿ ನೀವು ಬುಕ್ಕ ಇಟ್ಕೊಂಡ್ಕೊಂಡ್ರು ನೋಡು ಅವ್ರು ಬುಕ್ಕ ಇಟ್ಕೊಳ್ಲಿಕ್ಕೆ ಸರಳ ಬುಕ್ಕ ತಗೊಂಡ್ಕೊಂಡಿರ್ತಾರೆ ಅವರು ನಿಮಗೆ ಓದಕ್ ಬರ್ಲಿಕ್ಕೂ ಒಂದು ಬುಕ್ಕ ಇಟ್ಕೊಂಡ್ಕೊಂಡ್ರೆ ನೀವು ಅವ್ರ ಬುಕ್ಕ ತಗೊಳ್ತಾರೆ ಅವ್ರ ನೋಡಿ ಆಟ ಆಡ್ರಿ ಒಂದರಿಂದ ಐದು ವರ್ಷದ ತನ ಈಗೇನು ನೀವು ಮಕ್ಳು ಇದಾವಲ್ಲ ಟೀಚರ್ಸ್ ಹೆಂಗದಾರ ಮನ್ಯಾಗ ಅವ ಹೆಂಗದಾಳ ಅಪ್ಪ ಹೆಂಗದಾನ ಅನುಕರಣೆ ಮಾಡ್ತಿರ್ತಾರ ಮಕ್ಕಳು ಮಕ್ಳು ಯಾವತ್ತೂ ಅನುಕರಣ ಪ್ರೇರ ಐದು ವರ್ಷದ ನಂತರ ಅವ್ರಿಗೆ ನೀತಿ ಕಥೆಗಳನ್ನ ಹೇಳಕ್ ಶುರು ಮಾಡ್ರಿ ನಿಮ್ಮ ಮನ್ಯಾಗ ಇದ್ದವ್ರು ಅಜ್ಜ ಹಿಂದಕ್ಕೆಲ್ಲ ಅಜ್ಜ ಅಜ್ಜಿ ರಾತ್ರಿ ಕುತ್ಕೊಂಡು ಕಥೆ ಹೇಳ್ತಿದ್ರೆ ಈಗ ಅಜ್ಜ ಅಜ್ಜಿಗಳಿಗೆ ಬ್ಯಾಸ ಆಗಿರ್ತೈತಿ ಮೊಮ್ಮಕ್ಕಳಿಗೆ ಬ್ಯಾಸ ಆಗಿರ್ತೈತಿ ಎಲ್ಲ ದೂರ ದೂರ ಇರ್ತಾರೆ
ಅವ್ರ ಕತ್ತಿ ಹೇಳಂಗಿಲ್ಲ ಇವ್ರಿಗೆ ಕೇಳಂಗಿಲ್ಲ ಅಟ್ಲೀಸ್ಟ್ ಅವ್ ಅಪ್ಪಾರ ಕತ್ತಿ ಹೇಳ್ರಿ ಅವ್ರಿಗೆ ನೀತಿ ಕತೆಗಳನ್ನ ಹೇಳ್ರಿ ನಮ್ಮ ದೇಶದಾಗ ಮಹಾನ್ ಚೇತನಗಳಾಗಿ ಹೋಗಿದ್ದಾರೆ ಸ್ವಾಮಿ ವಿವೇಕಾನಂದ ಅವರು ಭಗತ್ ಸಿಂಗ್ ಶಿವಾಜಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಬುದ್ಧ ಬಸವ ಅಂಬೇಡ್ಕರ್ ಸಾಕಷ್ಟು ಜನರು ಬರ್ತಾರೆ ಅವರ ಬಾಲ್ಯವನ್ನ ತಗೊಂಡು ಹೇಳ್ರಿ ನೀವು ಎಲ್ಲರಿಗೂ ಓದಕ್ಕೆ ಬರೋದಿರ್ತದೆ ಒಂದಿಷ್ಟವೆ ಅವು ಅವ್ರ ಕತೆಗಳು ಬೇಡ ಸಾಮಾನ್ಯವಾಗಿ ನೀತಿ ಕತೆಗಳಿರ್ತಾವ ಮನ್ಯಾಗ ಆಗಿ ಒಳ್ಳೆಯದಂತವು ಅವನ್ ಕ ಹೇಳ್ರಿ ನೀ ಹೆಂಗೆ ಹೇಳ್ತಿರ್ತೀರ ಹಂಗೆ ಅನ್ಕರಣೆ ಮಾಡ್ತಿರ್ತಾವ ಮಕ್ಕಳು ಅವ್ರ ಬಾಲ್ಯ ಎಷ್ಟಂತಂದ್ರೆ ಸ್ವಾಮಿ ವಿವೇಕಾನಂದ ಅವ್ರದ್ದು ಭುವನೇಶ್ವರಿ ದೇವಿ ಏನಂತಿದ್ರಂತೆ ಬಹಳ ದಿನಗಳ ನಂತರ ಅವ್ರ ಗಂಡು ಮಗು ಹುಟ್ಟಿದಾಗ ಶಿವಗಂತಿದ್ರಂತವ್ರು ಈಗ ಇಲ್ಲಿ ಮಾತಾಡಕ್ತಲ್ಲ ಹಿಂಗ ಅವು ಅವ್ರ ಅಕ್ಕಂದ್ರನ್ನ ಅನಿಸಿದು ಹೋಗಿ ಮೈ ಮೇಲೆಲ್ಲ ಪೂಜೆ ಸೇರ್ಕೊಂಡು ಧ್ಯಾನಾಸಕ್ತರಾಗ್ಬೋದು ಇದನ್ನೆಲ್ಲ ನೋಡಿದಾಗ ಮುಂದ್ ಬಂದು ಇಡೀ ವಿಶ್ವವೇ ಮೆಚ್ಚುವಂತ ವಿಶ್ವ ಚೇತನ ಆಗ್ತಾರಂತೇಳಿ ಅವ್ರಿಗೆ ಗೊತ್ತಿದ್ದಿಲ್ಲ ಭುವನೇಶ್ವರಿ ದೇವರು ಅಂತಿದ್ರಂತೆ ಅಪ್ಪ ಶಿವನೇ ಗಂಡು ಮಗನ ಕೊಡಂದ್ರೆ ಒಂದ್ ಮಂಗ್ಯಾನ ಕೊಟ್ಟಿ ನನಗೆ ನಿನ್ನ ಅಂಶದಲ್ಲಿ ಇರುವ ವಿರ್ಭಸನ ನನ್ನ ಕಾಶಿ ಏನು ನನ್ನ ಅಂತೇಳಿ ಅಂತ ಕೇಳ್ತೀರಂತ ಆದಷ್ಟು ಏನ್ ಮಾಡ್ರಿ ಮಕ್ಕಳಿಗೆ ಆಯಾ ವಯಸ್ಸಿನ ಹಂತಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ತಿಳ್ಕೊಬೇಕು ಮೊದಲು ತಾಯಿಯಾಗಿ ಈಗ ಅವ್ರ ಸ್ಕೂಲ್ನಾಗ ಒಂದ್ ನೋಟ್ಬುಕ್ ತಗೊಂಬ ನಾಳೆ ತೇರ್ತಾರ ಅವ್ರಿಗೆ ನಾಳೆ ಅಂದ್ರೆ ನಾಳೆ ಆಗ್ಬೇಕು ಮನ್ಯಾಗ ನಿಮ್ಮ ಅಪ್ಪ ಎಲ್ಲ ನಾಳೆ ತಗೊಂಬರ್ತಾರಂದ್ರ ಈಗ ಬೇಕಂದ್ರ ಬೇಕಂತಾರ ಅವ್ರು ಈಗಿನ ಮಕ್ಳು ಹೆಂಗಂದ್ರೆ ನೆಟ್ವರ್ಕಿನ ಸ್ಪೀಡ್ ಅದಾರಿ ನಾ ಇನ್ನೂ 3G 4G ಒಳಗೆ ಇರ್ತೀವಿ ಅವ್ರು 5G ಜಿಗ್ದಿರ್ತಾರ ಅವ್ರು ಕೇಳೋ ಪ್ರಶ್ನೆಗೆ ಯಾರ್ಯಾರು ಉತ್ತರ ಕೊಡಕ್ ಸಾಧ್ಯ ಐತನು ಶಿವಗಾಗಿಲ್ಲ ಅಂತ ಶಿವನಾಟ ಮಕ್ಕಳಾಡ ಶಿವಗಾಡಕ್ ಬಂದಿಲ್ಲ ಅಂತ ಆ ರೀತಿ ಮಕ್ಳು ಇರ್ತಾರಂತೆ ಅದಕ್ಕೆ ನಾವೇನ್ ಮಾಡ್ಬೇಕು ಈ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಂದ್ರ ಪ್ರತಿಯೊಂದು ಹಂತದಲ್ಲೂ ಸ್ನೇಹಿತರಂತ್ರ ಆಗ್ಬೇಡ್ರಿ ಸ್ನೇಹಿತರು ರಗಡ್ ಮಗ ಇರ್ತಾರ ಅವ್ರಿಗೆ ತಾಯಿ ತಾಯಿಯಾಗೇನೆ ಇರ್ರಿ ತಂದೆ ತಂದೆ ಆಗೇನೆ ಇರ್ಲಿ ಮಕ್ಕಳನ್ನ ನಾವು ಒಂದೊಂದು ಹಂತವಾಗಿ ಅವ್ರನ್ನೇನ್ ಮಾಡ್ರಿ ಪ್ರೀತಿ ಕೊಡ್ರಿ ದಂಡಿಸ್ರಿ ಆದಷ್ಟು ಏನ್ ಮಾಡ್ರಿ ಭಾಳ ಸ್ವತಂತ್ರ ಅಂದ್ರೆ ಏನ್ ಎಲ್ಲಾರು ಇಕ್ರಿ ಹಾಕ್ಸಿಕ್ಬಿಟ್ಟಂಗ ಆಗ್ಬಿಡತ್ತಿ ಏ ನಾನು ಅಲ್ಲಿ ಹೋಗಕ್ ಬಿಡ್ದಿಲ್ನಿ ಇಲ್ಲಿ ಹೋಗಕ್ ಬಿಡ್ದಿಲ್ನಿ ಸಾಮಾನ್ಯವಾಗಿ ಪ್ರಶ್ನೆ ಕೇಳಿಬಿಡ್ತಾರ ಅವ್ರ ಮಕ್ಕಳು ಹೌದಾ ನೀ ಹಿಂಗ್ ಮಾಡ್ತಿ ಹಿಂಗ್ ಮಾಡನ್ ಬಿಡ್ಬೇಕು ಏ ನಮ್ಮ ಮಮ್ಮಿ ಭಾಳ ಚಲೋ ನಮ್ಮ ಪಪ್ಪ ಭಾರಿ ಚಲೋ ನಾ ಕೇಳ್ದೆಲ್ಲ ಕೊಡಿಸ್ತಾವಂತ ಈ ರೀತಿ ಗುಣಗಳನ್ನು ಬೆಳೆಸ್ಕೊತ ಬರ್ತಾರ ಮಕ್ಕಳು ನಾ ಭಾಳ ಸಮಯ ತಗೊಳಂಗಿಲ್ಲ ಆದಷ್ಟು ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ನಿಮಗೋಸ್ಕರ ನಾ ಒಂದು 4 ಲೈನ್ಗಳನ್ನು ಬರ್ತೀನಿ ಆ ಸಾಲುಗಳನ್ನು ನಿಮಗಾಗಿ ಇಲ್ಲಿ ಅರ್ಪಣೆ ಮಾಡ್ತಾ ಇದ್ದೀನಿ ಅವಳೇ ಇವಳು ಸ್ತ್ರೀ ಕರುಳ ಬಳ್ಳಿಯೇನೇ ಕೊಯ್ದು ತನ್ನ ಉಸಿರನೇ ನೀಡುವಳು ಜೀವಕ್ಕ ಜೀವ ಕೊಡುವಳು ಕರುಳ ಬಳ್ಳಿಯೇನೇ ಕೊಯ್ದು ತನ್ನ ಉಸಿರನೇ ನೀಡುವಳು ಜೀವಕ್ಕ ಜೀವ ಕೊಡುವಳು ತಾನು ಅರೆ ಹೊಟ್ಟೆಯಲ್ಲಿರುವಳು ಉಳಿದವರ ಹಸಿವ ನೀಗಿಸುವಳು ತಾನು ಅರೆ ಹೊಟ್ಟೆಯಲ್ಲಿರುವಳು ಉಳಿದವರ ಹಸಿವ ನೀಗಿಸುವಳು ಅನ್ನಪೂರ್ಣೇಶ್ವರಿಯೇ ಆಗುವಳು ಕಷ್ಟ ದುಃಖಗಳ ಅರಿವಾಗದಂತೆ ಎಲ್ಲವ ತಾನೊಬ್ಬಳೇ ಸಹಿಸುವಳು ಕಷ್ಟ ದುಃಖಗಳ ಅರಿವಾಗದಂತೆ ಎಲ್ಲವ ತಾನೊಬ್ಬಳೇ ಸಹಿಸುವಳು ನಗುತ್ತ ಬದುಕುವ ಜೀವ ನಿಜ ದೈವ ನಗುತ್ತ ಬದುಕುವ ಜೀವ ನಿಜ ದೈವ ತಾಯಿ ಮಮತೆ ಹೃದಯ ಪ್ರೀತಿ ತಾಯಿ ಮಮತೆ ಹೃದಯ ಪ್ರೀತಿ ಅತ್ಯದ್ಭುತ ಕಡಲಿನಷ್ಟು ವೈಶಾಲ್ಯತೆ
ಅತ್ಯದ್ಭುತ ಕಡಲಿನಷ್ಟೇ ವೈಶಾಲ್ಯತೆ ಬಲ್ಲವರೇ ಬಲ್ಲರು ಆ ಮಾತೃತ್ವವ ಅವಳೇ ಇವಳು ಸ್ತ್ರೀ ಎಂದರೆ ಅಷ್ಟೇ ಸಾಕು ಎನ್ನುವಳು ಅವಳೇ ಇವಳು ಸ್ತ್ರೀ ಎಂದರೆ ಅಷ್ಟೇ ಸಾಕು ಎನ್ನುವಳು ಪ್ರೀತಿಗೆ ಒಡತಿ ಇವಳು ಕರುಣೆಗೆ ಕಡಲಿವಳು ಅವಳೇ ಇವಳು ಸ್ತ್ರೀ 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 ಹೂವೆಂದು ಅವಳನ್ನು ಹೊಸಕಿ ಹಾಕದಿರಿ ಹೂವೆಂದು ಅವಳನ್ನು ಹೊಸಕಿ ಹಾಕದಿರಿ ಅವಳ ಕನಸುಗಳನ್ನು ಬಂಧಿಸದಿರಿ ಭಾವನೆಗಳ ಸುಳಿಯಲ್ಲಿ ಅವಳ ಬಂಧಿಸದಿರಿ ಕಟ್ಟಿ ಹಾಕದಿರಿ ಅವಳ ಪಾಡಿಗೆ ಅವಳ ಬಿಟ್ಟು ಬಿಡಿ ಅವಳೇ ಇವಳು ಸ್ತ್ರೀ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಂದಾರ ಪಬ್ಲಿಕ್ ಸ್ಕೂಲ್ ಈ ಶಾಲೆಯ ಕೀರ್ತಿ ಮತ್ತಷ್ಟು ಮಗದಷ್ಟು ಉತ್ತುಂಗಕ್ಕೇರಲಿ ನಿಮ್ಮ ಮಕ್ಕಳು ಒಂದು ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಿ ಸೃಜನಶೀಲರಾಗಿ ಬೆಳೆಯಲಿ ಅಂತ ಹೇಳಿ ಆಶಿಸ್ತಾ ಈ ಶಾಲೆಯ ಸಂಸ್ಥಾಪಕರಾದ ಶ್ರೀ ಕೆ ಎಸ್ ಸೋಮನಕಟ್ಟಿ